ಪವರ್ ಕನ್ವರ್ಟರ್ಸ್. ಪವರ್ ಕನ್ವರ್ಟರ್ಸ್ ಅಂದರೆ ಅದು ಒಂದು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿವೈಸ್. ಎಲೆಕ್ಟ್ರಿಕಲ್ ಎನರ್ಜಿನ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ, ಅಂದರೆ ಅದು ಅಷ್ಟೇ ಎಲೆಕ್ಟ್ರಿಕಲ್ ಎನರ್ಜಿನೇ ಆಗಿರುತ್ತೆ. ಮೀನ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಒಂದು ಫಾರ್ಮಿಂದ ಇನ್ನೊಂದು ಎಲೆಕ್ಟ್ರಿಕಲ್ ಎನರ್ಜಿ ಫಾರ್ಮ್ಗೆ ಕನ್ವರ್ಟ್ ಮಾಡುವುದೇ ಪವರ್ ಕನ್ವರ್ಟರ್. ಜನರಲಿ 4 ಪವರ್ ಕನ್ವರ್ಟರ್ ಇದ್ದಾವೆ. ಕ್ಲಾಸಿಫಿಕೇಷನ್ AC to DC, ಇದನ್ನು ರೆಕ್ಟಿಫೈಯರ್ ಅಂತಾರೆ. DC to AC ಅಂದರೆ ಡೈರೆಕ್ಟ್ ಕರೆಂಟ್ ಟು ಆಲ್ಟರ್ನೇಟಿವ್ ಕರೆಂಟ್, ಅದನ್ನು ಇನ್ವರ್ಟರ್ ಅಂತಾರೆ. DC to DC ಅಂದರೆ ಸೇಮ್ DC ವೋಲ್ಟೇಜನ್ನು ಅಥವಾ ಬೇರೆ ಇನ್ನೊಂದು DC ವೋಲ್ಟೇಜ್ ಕನ್ವರ್ಟ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ, ಅದನ್ನು ಚಾಪರ್ ಅಂತಾರೆ. ಮತ್ತು AC to AC ಅಂದರೆ ಫ್ರೀಕ್ವೆನ್ಸಿನ ಚೇಂಜ್ ಮಾಡೋದಿರ್ಬೋದು ಅಥವಾ ಇನ್ಯಾವುದೋ ಒಂದು ಪ್ರಾಪರ್ಟಿ ಚೇಂಜ್ ಮಾಡೋದಾಗಿರ್ಬೋದು, ಅದನ್ನು ಸೈಕ್ಲೋ ಕನ್ವರ್ಟರ್ ಅಂತ ಕರೀತಾರೆ. ಮೊದಲನೇದಾಗಿ ರೆಕ್ಟಿಫೈಯರ್. ರೆಕ್ಟಿಫೈಯರ್ ಅಂದರೆ ಏನು? ನಾನು ಮುಂಚೆನೇ ಹೇಳಿದ ಹಾಗೆ ರೆಕ್ಟಿಫೈಯರ್ ಅಂದರೆ ಒಂದು ಎಲೆಕ್ಟ್ರಿಕಲ್ ಡಿವೈಸ್, ಅದು ಆಲ್ಟರ್ನೇಟಿಂಗ್ ಕರೆಂಟನ್ನು ಅಂದರೆ ಪೀರಿಯಾಡಿಕಲಿ ಡೈರೆಕ್ಷನ್ನ ಚೇಂಜ್ ಮಾಡ್ತಿರುತ್ತೆ AC ಕರೆಂಟು. ಅಂತಹ AC ಕರೆಂಟನ್ನು ಡೈರೆಕ್ಟ್ ಕರೆಂಟಾಗಿ, ಅಂದರೆ ಅದು ಕಂಟಿನ್ಯೂಸ್ ಆಗಿ ಒಂದೇ ಒಂದು ಡೈರೆಕ್ಷನ್ ಫ್ಲೋ ಆಗುವಂಥ ಡೈರೆಕ್ಟ್ ಕರೆಂಟಾಗಿ ಕನ್ವರ್ಟ್ ಮಾಡುತ್ತೆ. ಅದರಿಂದಾಗಿ ಇದನ್ನು ರೆಕ್ಟಿಫೈಯರ್ ಅಂತ ಕರೀತಾರೆ. ಈ ಪ್ರೋಸೆಸ್ಸನ್ನು ರೆಕ್ಟಿಫಿಕೇಷನ್ ಅಂತ ಕರೀತಾರೆ. ನೀವಿಲ್ಲಿ ಈ ಡಯಾಗ್ರಾಮನ್ನು ನೋಡ್ಬೋದು, ರೆಕ್ಟಿಫೈಯರ್ ಅಂತ ಒಂದು ಡಿವೈಸ್ ಬಾಕ್ಸ್ ಇದೆ, ಅದರ ಲೆಫ್ಟ್ ಸೈಡ್ಗೆ ಇನ್ಪುಟ್ ಸೈನೋ ಸ್ಯಾಡಲ್ ವೇವನ್ನು ಕೊಟ್ಟಿದ್ದೇವೆ, ಬಟ್ ಔಟ್ಪುಟ್ ಆಗಿ ಬರೋಂಥದ್ದು ರಿಪ್ಪಲ್ DC ಬರ್ತಿದೆ. ಬಟ್ ಇಟ್ ಇಸ್ ನಾಟ್ ಪ್ಯೂರ್ಲಿ DC, ಅದನ್ನು ಪ್ಯೂರಿಫಿಕೇಷನ್ಗೋಸ್ಕರ ಫಿಲ್ಟರ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೀವು ಡಿ ಡಯಾಗ್ರಾಮಲ್ಲಿ ಮೊದಲನೇದಾಗಿ ಟ್ರಾನ್ಸ್ಫಾರ್ಮರ್ ಇದೆ, ಆ ಟ್ರಾನ್ಸ್ಫಾರನ್ನು ವೋಲ್ಟೇಜ್ ವೇರಿಯೇಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಒಂದು ಡಯೋಡ್ ಇದೆ, ಆ ಡಯೋಡ್ ರೆಕ್ಟಿಫಿಕೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀವಿ. ಮತ್ತು RL ಲೋಡ್ ಇದೆ, ಈ RLನ್ನು ಲೋಡ್ ಥರ ಯೂಸ್ ಮಾಡ್ತಿದ್ದೀವಿ. ಮತ್ತು ಇಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ, ಈ ಕರೆಂಟನ್ನು ಕರೆಂಟ್ ಫ್ಲೋ ಇಂಟು ದ ಸರ್ಕ್ಯೂಟ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದರೆ ಲೆಫ್ಟಲ್ಲಿ AC ಇನ್ಪುಟ್ ಇದೆ, ಇದರಲ್ಲಿ ಪಾಸಿಟಿವ್ ಆಫ್ ವೇವ್ ಒಂದು ನೆಗೆಟಿವ್ ಆಫ್ ವೇವ್ ಎರಡೂ ಇದ್ದಾವೆ. ಮತ್ತು ಲಾಸ್ಟಿಗೆ ನೀವು ನೋಡಿದರೆ ಔಟ್ಪುಟ್ಟಲ್ಲಿ DC ಔಟ್ಪುಟ್ ಬರ್ತಿದೆ, ಬಟ್ ಇಟ್ ಈಸ್ ಪಲ್ಸೇಟಿಂಗ್, ಅಂದರೆ ಪ್ಯೂರ್ DC ಅಲ್ಲ. ಸೊ ಆಪರೇಷನ್ ಹೆಂಗಾಗುತ್ತೆ ಅಂತ ನೋಡೋಣ. Case 1, ಮೊದಲನೇದಾಗಿ ಪಾಸಿಟಿವ್ ಆಫ್ ಸೈಕಲನ್ನು ಅಪ್ಲೈ ಮಾಡಿದಾಗ ಪ್ರೈಮರಿ ಅಥವಾ ಸೆಕೆಂಡ್ರಿ ಅವೆರಡಲ್ಲೂ ಅಪ್ಪರ್ ಸೈಡ್ 1 ಪಾಸಿಟಿವ್ ಆಗುತ್ತೆ, ಲೋಯರ್ ಸೈಡ್ 1 ನೆಗೆಟಿವ್ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಡಯೋಡು ಫಾರ್ವರ್ಡ್ ಬಯಾಸ್ ಕಂಡೀಷನನ್ನು ಕಾಣುತ್ತೆ, ಆಗ ಡಯೋಡ್ ಕಂಡಕ್ಟ್ ಮಾಡುತ್ತೆ, ಔಟ್ಪುಟ್ಟು RL ಲೋಡ್ಗೆ ಬರುತ್ತೆ. ಅಂದರೆ ಒಂದು ಪಲ್ಸೇಟಿಂಗ್ DC ಪಾಸಿಟಿವ್ ಆಫ್ ವೇವ್ ಬಂದಿದೆ, ರೈಟ್ ಸೈಡ್ ನೀವು ನೋಡ್ಬೋದು. ನೆಕ್ಸ್ಟ್ ನೆಗೆಟಿವ್ ಆಫ್ ಸೈಕಲ್ ಅನ್ನು ಅಪ್ಲೈ ಮಾಡಿದಾಗ ಟ್ರಾನ್ಸ್ಫಾರ್ಮರ್ ಅಪ್ಪರ್ ಸೈಡ್ ನೆಗೆಟಿವ್ ಆಗುತ್ತೆ, ಲೋಯರ್ ಸೈಡ್ ಪಾಸಿಟಿವ್ ಆಗುತ್ತೆ, ಆಗ ಡಯೋಡು ರಿವರ್ಸ್ ಬಯಾಸ್ ಕಂಡೀಷನ್ ಬಂದಿದೆ ಅಂತ ಅರ್ಥ. ಸೊ ರಿವರ್ಸ್ ಬಯಾಸ್ ಕಂಡೀಷನಲ್ಲಿ ಡಯೋಡ್ ಕಂಡಕ್ಟ್ ಮಾಡಲ್ಲ, ಹಾಗಾಗಿ ಏನೂ ಔಟ್ಪುಟ್ RL ಹತ್ರ ಬರಲ್ಲ. ಸೊ ನೀವು ಔಟ್ಪುಟ್ ವೇವಲ್ಲಿ ನೋಡ್ಬೋದು, ಅಲ್ಲಿ ಏನೂ ಔಟ್ಪುಟ್ ಇಲ್ಲ, 0 ಹತ್ರ ಲೈನ್ ಇದೆ. ಸೊ ನೆಕ್ಸ್ಟ್ ಮತ್ತೆ ಪಾಸಿಟಿವ್ ಆಫ್ ಸೈಕಲ್ ಅಪ್ಲೈ ಆದಾಗ ಏನು ಪ್ರೊಸೆಸ್ ಆಗಿತ್ತು ಆಫ್ ಸೈಕಲ್ ಅದೇ ಥರ ಪ್ರೊಸೆಸ್ ಆಗುತ್ತೆ, ಸೊ ಔಟ್ಪುಟ್ ಬರುತ್ತೆ. ಸೊ ಫೈನಲ್ಲಾಗಿ ನಿಮ್ಗೆ ಹೇಳೋದಾದರೆ ಇಲ್ಲಿ ಬರೀ ಒಂದು ಪಾಸಿಟಿವ್ ಆಫ್ ಸೈಕಲಿಗೆ ಮಾತ್ರ ಔಟ್ಪುಟ್ ಬರ್ತಾ ಇರುತ್ತೆ, ಸೊ ನೆಗೆಟಿವ್ ಆಫ್ ಸೈಕಲ್ ಬರಲ್ಲ. ಸೊ ಅದಕ್ಕೆ ಇದನ್ನು ಆಫ್ ವೇವ್ ರೆಕ್ಟಿಫೈಯರ್ ಅಂತ ಕರೀತಾರೆ. ನೋ ಲೋಡ್ ಔಟ್ಪುಟ್ DC ವೋಲ್ಟೇಜ್ ಹೆಂಗೆ ಕಂಡಿಡ್ತೀವಿ ಅಂತಂದರೆ, ಅದು ಸೈನೋಸಾಡಲ್ ಇನ್ಪುಟ್ ವೋಲ್ಟೇಜ್ ಆಗಿದ್ದಾಗ VRMS ಈಕ್ವಲ್ ಟು VPeak/2, VPeakನ್ನು VMAXIMUM VM ಅಂತಲೂ ಕರಿಬೋದು. ನೆಕ್ಸ್ಟ್ VDC ಇಟ್ಸ್ ಈಕ್ವಲ್ ಟು VPeak/VMAXIMUM/5. ಇಲ್ಲಿ VDC VAV ಅಂತಂದರೆ DC ಅಥವಾ ಆವರೇಜ್ ಔಟ್ಪುಟ್ ವೋಲ್ಟೇಜ್, VPeak ಅಂದರೆ ಪೀಕ್ ವ್ಯಾಲ್ಯೂ ಆಫ್ ದ ಫೇಸ್ ಇನ್ಪುಟ್ ವೋಲ್ಟೇಜ್ ಅಥವಾ ಮ್ಯಾಕ್ಸಿಮಮ್ ಇನ್ಪುಟ್ ವೋಲ್ಟೇಜ್, VRMS ಅಂದರೆ ರೂಟ್ ಮೀನ್ ಸ್ಕ್ವಯರ್ ವ್ಯಾಲ್ಯೂ ಆಫ್ ದ ಔಟ್ಪುಟ್ ವೋಲ್ಟೇಜ್.